ಕೃಷ್ಣಾ ನದಿ ಪಾತ್ರದಲ್ಲಿ ಮತ್ತೆ ಮುಳುಗಡೆಯ ಆತಂಕ ಎದುರಾಗಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ. ಕೃಷ್ಣಾ ನದಿ ಪಾತ್ರದಲ್ಲಿ ಮತ್ತೆ ಮುಳುಗಡೆಯ ಆತಂಕ ಎದುರಾಗಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ. ಜಲಾಶಯದಿಂದ 3.25 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಸುರಕ್ಷಿತ ಸ್ಥಳಗಳಿಗೆ ತೆರಳಲು ನಡುಗಡ್ಡೆ ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಕೃಷ್ಣಾ ನದಿ ಆಲ್ರೆಡಿ ಆ ಪಾತ್ರದಲ್ಲಿರುವಂತಹ ಜನರು ಬೇಸತ್ತು ಹೋಗಿದ್ದಾರೆ. ಇದೀಗ ಮತ್ತೆ ಮುಳುಗಡೆ ಆಗುವಂತಹ ಆತಂಕ ಕೂಡ ಎದುರಾಗಿರುವಂತದ್ದು. ಈ ನಿಟ್ಟಿನಲ್ಲಿ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರನ್ನ ಕೂಡ ರಿಲೀಸ್ ಮಾಡಲಾಗಿದೆ. ಜಲಾಶಯದಿಂದ 3.25 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಆ ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಹೇಳಿ ಜಿಲ್ಲಾಡಳಿತ ಇದೀಗ ಮನವಿಯನ್ನ ಕೂಡ ಮಾಡಿಕೊಂಡಿದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುನೀಲ್. ಸುನೀಲ್, ಇದೀಗ ಅಲ್ಲಿನ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಎಲ್ಲಿಗೆ ಕಳಿಸ್ತಾ ಇದಾರೆ, ಎಲ್ಲಿಗೆ ಹೋಗ್ತಾರೆ ಆ ಜನರು ಅಂತ ಹೇಳಿ? ಎಸ್ ಯಶೋಧ, ಈಗ ಯಾದಗಿರಿ ಜಿಲ್ಲೆಯ ಜನ ಸತತ 3ನೇ ಬಾರಿ ಪ್ರವಾಹಕ್ಕೆ ತುತ್ತಾಗಿರುವಂತದ್ದು. ಕೃಷ್ಣಾ ನಾರಾಯಣಪುರ ಜಲಾಶಯದಿಂದ 3.25 ಲಕ್ಷ ಕ್ಯೂಸೆಕ್ ಅನ್ನ ನೀರನ್ನ ಬಿಟ್ಟಿರುವಂತದ್ದು. ಇದರಿಂದ ಈಗ ಏನು ಪ್ರವಾಹ ಭೀತಿ ಉಂಟಾಗಿದೆ. ಇದರ ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಗಂಜಿ ಕೇಂದ್ರಗಳನ್ನ ಮತ್ತು ತೆರೆಯುವ ಹಂತದಲ್ಲಿದೆ. ಮತ್ತು ಇನ್ನು ಇಲ್ಲೇನು ಗಮನಿಸುವ ಅಂಶ ಅಂದ್ರೆ, ಕೇವಲ ಇದು ನದಿ ಪಾತ್ರದ ಜಮೀನುಗಳಿಗೆ ಈಗ ಪ್ರವಾಹ ಬೀರಲು ಆರಂಭ ಆಗುತ್ತದೆ. ನಂತರದಲ್ಲಿ ಈಗಾಗಲೇ ಕೋಳೂರು ಬ್ರಿಡ್ಜ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದೇವದುರ್ಗ ಮತ್ತು ರಾಯಚೂರಿಂದ ಏನು ಯಾದಗಿರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಸಂಪರ್ಕ ಈಗ ಕಡಿತಗೊಂಡಿದೆ. ತದನಂತರದಲ್ಲಿ ನಾವು ಈಗ ಜನ ಜಾನುವಾರುಗಳಿಗೆ ಮತ್ತು ಏನು ಜನರಿಗೆ ಈಗಾಗಲೇ ಜಿಲ್ಲಾಡಳಿತ ಒಂದು ಆದೇಶವನ್ನು ಈಗ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಳ್ತಾ ಇದೆ. ಇದರ ಜೊತೆಗೆ ನೀಲಕಂಠರಾಯನ ಗಡ್ಡಿ ಜನರ ಪರಿಸ್ಥಿತಿ ಇನ್ನೂ ಆಗಿದೆ. ಯಾಕಂದ್ರೆ ಕಳೆದ ಬಾರಿ ಅವರಿಗೇನು ಸೇತುವೆ ಕೊಚ್ಚು ಹೋಗಿತ್ತು, ಅವರು ಹೊರಬರದ ಪರಿಸ್ಥಿತಿ ಇದೆ. ಸೊ ಈಗಲೂ ಕೂಡ ಅವರ ಈಗ ಪರಿಸ್ಥಿತಿ ಬಿಕ್ಕಟ್ಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಟ್ಲೀಸ್ಟ್ ಅವರು ಆ ನೀರು ಕಮ್ಮಿ ಇದ್ದಾಗ ಏನು ಹೊರಗಡೆ ಬಂದು ರೇಷನ್ ನ ತೆಗೆದುಕೊಳ್ಳುತ್ತಿದ್ರು, ಈಗ ಅದು ಕೂಡ ಅವರಿಗೆ ಬಂದಾಗಿದೆ. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಜನರ ಒಂದು ರಕ್ಷಣೆ ಜೊತೆಗೆ ನೀಲಕಂಠರಾಯನ ಗಡ್ಡಿ ಜನರ ಒಂದು ಹಿತವನ್ನು ಕಾಪಾಡೋದು ಈಗ ಜಿಲ್ಲಾಡಳಿತದ ಒಂದು ಹೆಗಲಿಗಿದೆ. ಯಶೋದ, ಇನ್ನೂ ಮಳೆಯಾಗ್ತಾ ಇದೆ, ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಸದ್ಯ ಜನರು? ಈಗ ಸದ್ಯದ ಪರಿಸ್ಥಿತಿ ಏನಂದ್ರೆ, ಈಗ ಅವರಿಗೆ ಶಾಕಿಂಗ್ ನ್ಯೂಸ್ ಏನಂದ್ರೆ ಏಕಾಏಕಿ ನೀರು ಬಿಟ್ಟಿರುವಂತದ್ದು. ಯಾಕಂದ್ರೆ ಡ್ಯಾಮ್ ನಿಂದ ಏನೋ 50,000 10,000 ಈ ತರದ ನೀರಲ್ಲಿ ಹೆಚ್ಚಿಗೆ ಮಾಡಲಾಗ್ತಿತ್ತು. ಆದ್ರೆ ಏಕಾಏಕಿ ಈಗ 3 ಲಕ್ಷ ಅಂದ ತಕ್ಷಣ ಜನರು ಈಗ ಏನೋ ದಿಗ್ಭ್ರಾಂತರಾಗಿದ್ದಾರೆ. ಯಾಕಂದ್ರೆ ಅವ್ರಿಗೀಗ ರಾತ್ರೋರಾತ್ರಿ ಊರು ಕಾರ್ಯ ಮಾಡುವುದು ಕಷ್ಟವಾಗಿದೆ. ಸೊ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅವರು ಈಗ ಏನೋ ಚಿಂತೆಯಲ್ಲಿ ಕಾಲವನ್ನು ಕಳೆಯುವಂತಾಗಿದೆ. ಯಾಕಂದ್ರೆ ಈಗ ಬಸ್ಗಳು ಕೂಡ ವ್ಯವಸ್ಥೆ ಇರುವುದಿಲ್ಲ. ತದನಂತರದಲ್ಲಿ ಈಗ ಜಿಲ್ಲಾಡಳಿತವು ಕೂಡ ಈಗ ಜಿಲ್ಲೆಯಲ್ಲಿ 2 ಸಮಸ್ಯೆಗಳು ಏನು ಈಗ ಅನುಭವಿಸ್ತಾ ಇರೋದು. ಒಂದ್ ಕಡೆ ಈಗ ಲಾ ಅಂಡ್ ಪ್ರಾಬ್ಲಮ್ ಆಗಿ ಸೆಕ್ಷನ್ 144 ಅನ್ನು ಜಾರಿ ಮಾಡಲಾಗಿದೆ. ಡಿಸಿ ಅವರು ಎಸ್ ಪಿ ಅವರು ಸ್ವತಃ ಇಲ್ಲಿದ್ದಾರೆ. ಸೊ ಹಿತವನ್ನ ಕಾಪಾಡಬೇಕಂತ ಅಧಿಕಾರಿಗಳು ಕೂಡ ಏನು ಈಗ ಇಲ್ಲಿ ಇರೋದ್ರಿಂದ. ಸುನೀಲ್, ನೀವೇ ಹೇಳ್ತಾ ಇದ್ರ ರಸ್ತೆ ಸಂಪರ್ಕ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ, ಈಗ ಜಿಲ್ಲಾಡಳಿತ ಸುರಕ್ಷಿತ ಸ್ಥಳಗಳಿಗೆ ಹೋಗಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂತ. ಹಾಗಾದ್ರೆ ಆ ಜನ ಯಾವ ರೀತಿ ಹೋಗುದು ಅದು ಕೂಡ ಇಷ್ಟೊತ್ತಲ್ಲಿ? ಎಸ್ ಯಶೋದ, ಇದು ಈಗ ಪ್ರಶ್ನೆ ಏನು ಅಲ್ಲಿನ ಜನರನ್ನ ಕಾಡ್ತಾ ಇರೋದು. ನಂತರದಲ್ಲಿ ಈಗಿನ ಒಂದು ಸಿಚುವೇಶನ್ ಅಂದ್ರೆ ಅಲ್ಲಿನ ರಸ್ತೆಗಳನ್ನ ನೋಡೋದಾದ್ರೆ ಅದು ನದಿ ಪಾತ್ರದ ಗ್ರಾಮಗಳಾಗಿರೋದ್ರಿಂದ ಅಲ್ಲಿ ರಸ್ತೆ ಸಂಪರ್ಕ ಕೂಡ ಇಲ್ಲ. ಅಂದ್ರೆ ಕೆಲವೊಂದು ರಸ್ತೆಗಳಿಗೆ ಡಾಂಬರೀಕರಣ ಕೂಡ ಆಗಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಅವ್ರು ಹೇಗೆ ಬರ್ತದೆ ಅಂತ ಈಗ ಪ್ರಶ್ನೆ. ಈಗಾಗಲೇ ಏನು ಜಿಲ್ಲಾಧಿಕಾರಿಗಳು ಕೂಡ ನೋಡಲ್ ಅಧಿಕಾರಿಗಳಿಗೆ ತಿಳಿಸಿರುವಂತದ್ದು. ಸೊ ಕ್ರಮವನ್ನು ಯಾವ ರೀತಿ ತೆಗೆದುಕೊಳ್ತಾರೆ ನಾಳೆ ಬೆಳಗ್ಗೆ ಗೊತ್ತಾಗೋದು. ಓಕೆ, ಥ್ಯಾಂಕ್ ಯು ಸುನೀಲ್.